ಸರ್, ನಾನು ರಮೇಶ್. ನಾನು ಬೆಳಗ್ಗೆನೇ ಇವ್ರ ಕಸ್ಟಮರ್ ಹತ್ರ ಮಾತಾಡಿದ್ದೀನಿ, ಇವತ್ತು ಬರ್ತಿದ್ದಾರೆ ಸರ್ ನಿಮ್ಮ ಇನ್ಸ್ಟಾಲೇಷನ್ಗೆ ಅಂತಂದು. ಆಮೇಲೆ ವೇದಮೂರ್ತಿಗೆ ನನಗೆ ಹೊರಡೋದಕ್ಕಿಂತ ಮುಂಚೆ ಒಂದು ಫೋನ್ ಮಾಡೋಕೆ ಹೇಳಿ, ನಾನು ಅವ್ರಿಗೆ ಇನ್ನೊಂದ್ಸರಿ ಮಾತಾಡ್ತೀನಿ ವೇದಮೂರ್ತಿ ಹತ್ರ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಓಕೆ ಸರ್. ಸರ್ ಅವ್ರು ಹೇಳಿದ್ದೀನಿ ಸರ್, ಒಂದು ಅಡುಗೆ ಮನೇಲಿ ಹಾಕ್ರಿ, ಒಂದು ಹಾಲಿಗೆ ಹಾಕ್ರಿ ಲೈಟ್ ಅಂತ ಹೇಳಿದ್ದೀನಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಹೌದು ಸರ್, ಹೌದು. ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ಇವಾಗ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೆ ಸರ್ ಎರಬಳ್ಳಿಲಿ, ಅಲ್ಲೊಂದು 25 ಸಿಸ್ಟಮ್ ಆಗ್ತಾಯಿದೆ. ನಾನು ಇವತ್ತು ಮುಗೀತದ ಅಂದ್ಕೊಂಡಿದ್ದೆ, ಅದು ಅರ್ಧ ಮಾಡ್ಬಂದುಬಿಟ್ಟಿದ್ದಾರೆ ಸರ್. ಹಂಗಾಗಿ ಅದು ಇವತ್ತು ಮಾಡಿದ್ರೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಈ ಸೋಮವಾರ ನಿಮಗೆ ವ್ಯವಸ್ಥೆ ಮಾಡ್ತೀನಿ ಸರ್. ಓಕೆ ಸರ್, ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಅದೇ ಹೇಳಿದ್ರೆ ಆ ಥರ ಮಾತಾಡಿದ್ದೀನಿ ಸರ್ ಅವ್ರ ಹತ್ರ. ನಾನು ಆಯ್ತು, ಇಲ್ಲ ಇಲ್ಲ, ಚೇಂಜ್ ಏನಾಗಲ್ಲ ಸರ್. ಅದೇ ಸರ್, ಇಲ್ಲ ಚೇಂಜ್ ಏನಾಗಲ್ಲ ಸರ್. ಚಾರ್ಜ್ ಆಗ್ತಿಲ್ವಲ್ಲ, ಇದೊಂದು ಚಾರ್ಜ್ ಆಗ್ತಿಲ್ಲ, ಇಲ್ಲೊಂದಿದೆ, ಇಲ್ಲೊಂದಿದೆ, ಒಂದೆರಡು ಆಗ್ತಿಲ್ಲ, ಇಲ್ಲೊಂದಿದೆ ನೋಡ್ರಿ, ಇಲ್ಲೆರಡು ಇದೆ. ಅವ್ರಿಗೊಂದು ಹೇಳ್ಬಿಡ್ತೀನಿ ಸಮಣ, ಹಿಂಗೆ ಆಗ್ತೈತೆ ಅಂತಂದು. ಮತ್ತೆ ಸುಮ್ಮನೆ ಇದು 2-3-4-5 ದಿನ ಹಿಂಗೆ ಚಾರ್ಜಿಂಗ್, ನಾನು ಹೇಳ್ತೀನಿ ಅವ್ರಿಗೆ, ಬಿಸಿ ಬರ್ತಾ ಇದೆ. ರಾತ್ರಿ ಫೋನ್ ಮಾಡಿದ್ರು ನನಗೆ, ಎಲೆಕ್ಷನ್ ಬೇರೆ ಇಮ್ಮರೆಂಟ್ ಬಿಡ್ತಾರೆ. ಏನಿಲ್ಲ, ನೀವೊಂದು ತಗೊಂಡೋಗಿ ಕೊಟ್ಟು ಎಲ್ಲಿಗಾರು ಹೋಗ್ಬಿಡ್ರಿ, ಒಂದು 5 ನಿಮಿಷ ಏನಾಗಲ್ಲ, ಒಂದು ಬ್ಯಾಗಲ್ಲಿ ಒಂದು 5 ಬಾಕ್ಸ್ ಹಾಕೊಂಡು ನೀವು ಹೋಗ್ಬಿಡ್ರಿ, ಕೊಟ್ಟು ನೀವು ಏನಾರು ಮಾಡ್ಕೊಂಡು. ಸರಿನಾ, 28 20 ರೂಪಾಯಿ ಕೊಟ್ಟಿದ್ದಾರಂತೆ, ಇವತ್ತು ಬೆಳಿಗ್ಗೆ 20 ರೂಪಾಯಿ ಕೊಟ್ಟಿದ್ದಾರಂತೆ. ನೀವು ಹೇಳ್ತಾ ಸಂಜೆ ಒಂದ್ಸರಿ ನೋಡಲ, 5 ಸಾಯಂಕಾಲ ಲೆಕ್ಕ ಹಾಕು, 5 ತಾರೀಕು ಬೇಟ ಬೆಂಕಿಗೆ. 5 ತಾರೀಕಾ? ಸರಿ ಸರಿ, ಬರ್ಲಾ? ಆಯ್ತು, ಓಕೆ. ನಾನು ಬೇಗ ಬಂದ್ರೆ ನಾನು ಬರ್ತೀನಿ, ನಾನು ಬರಲಿಲ್ಲ ಅಂದ್ರೆ ನೀವು ತಗೊಂಡೋಗಿ ಕೊಟ್ಬಿಟ್ರಿ. ಆಯ್ತು, ಸರಿ, ಬರ್ತೀನಿ ಸರ್. ಹಾಂ.